ಯಡಿಯೂರಪ್ಪನವರು ಮಾತಿಗೆ ನಿಲ್ಲುವ ನಾಯಕ ಅಂತಂತ ಹೇಳಿ ಅದೆಲ್ಲ ಹುಸಿಯಾಗೋಯ್ತು. ಅದು ಹುಸಿಯಾಗೋಯ್ತು ನೋಡಿ. ಯಾವ ನಾಯಕರುಗಳಿಗೂ ಕೃತಜ್ಞತೆ ಅನ್ನೋದೇ ಇಲ್ಲ ನೋಡ್ರಿ. ಆ ಸಿದ್ದರಾಮಯ್ಯನವ್ರನ್ನ ಎಲ್ಲರ ವಿರೋಧದ ನಡುವೆ ಎಲ್ಲರೂ ಮತ್ ವಿಶ್ವಾಸಕ್ಕೆ ತಗೊಂಡು ಕಾಂಗ್ರೆಸ್ಸಿಗೆ ಕರ್ಕೊಂಬಂದು ಅವರು ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಮುಖ್ಯಮಂತ್ರಿ ಆಗೋ ತನಕ ಅವರ ಕಣ್ಗಾವಲಾಗಿ ನಾವೆಲ್ಲ ಇದ್ವು. ಆ ಮನುಷ್ಯನು ಎಲ್ಲಿಯೂ ಒಂದು ದಿವಸ ವಿಶ್ವನಾಥ್ ಅವರು ಮತ್ತೆಲ್ಲ ಸ್ನೇಹಿತರು ನನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಬಂದ್ರು, ಅವ್ರ ಸಹಕಾರದಿಂದ ನಾನು ಮುಖ್ಯಮಂತ್ರಿ ಆದ್ರಿಂದ ಒಂದು ದಿವಸ ಹೇಳಿಲ್ಲ ಅವರು. ಅದೇ ಯಡಿಯೂರಪ್ಪನವ್ರಿಗೆ ತ್ಯಾಗ ಮಾಡಿದ್ರು ನಾವು ಶಾಸಕ ಸ್ಥಾನಕ್ಕೆ, ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 17 ಜನರು. ಅವರು ಅವ್ರ ಮಗ ಎಲ್ಲಿಯೂ ಕೂಡ ಒಂದು ದಿವಸ ಆದರೂ ನಾನೇನ ಪಾಪ ಇಷ್ಟರ ಜನ ಎಲ್ಲ ಸೇರಿ ಇಂತಿಂಥ ಪ್ರಮುಖರೆಲ್ಲ ಸೇರಿ ನಿಂತ್ಕೊಂಡು ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರು ಅಂತಕ್ಕಂಥ ಒಂದು ದಿವಸ ಅವ್ರ ಕೃತಜ್ಞತೆ ಹೇಳಲಿಲ್ಲ ಅವರು. ಹಾಗಾಗಿ ನಾಯಕರಲ್ಲಿ ಈ ಕೃತಜ್ಞತೆ ಅನ್ನೋದು ಇಲ್ಲ. ಆ ಸಮಯಕ್ಕಷ್ಟೇ ಅವರು ಮಾಡುವಂಥದ್ದು. ಹಾಗಾಗಿ ಇವತ್ತು ಯಡಿಯೂರಪ್ಪನವರು ನಮ್ಮ ನಾಲಿಗೆಯನ್ನು ಕಳ್ಕೊಂಡಿದ್ದಾರೆ, ಇವತ್ತು ಮಾತನ್ನು ಕಳ್ಕೊಂಡಿದ್ದಾರೆ. ತಮಗೆ ಮೋಸ ಆಯಿತು ಅಂತ? ಮೋಸ ವಿಚಾರ ಬೇರೆ ಪ್ರಶ್ನೆ ಇತ್ತು. ಮೋಸ ಬೇರೆ ಪ್ರಶ್ನೆ. ಸಿ, ಅವರು ನೆನ್ಕೋಬೇಕು ಯಾವ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ. ನೀವು ಮುಖ್ಯಮಂತ್ರಿ ಆದಾಗ ಸನ್ನಿವೇಶಗಳು ಯಾವ್ಯಾವ ರೀತಿ ಇತ್ತು, ಯಾರ್ಯಾರು ನಿಮಗೆ ಸಹಾಯ ಮಾಡಿದ್ರು ನಿಮಗೆ ಅನ್ನೋದು. ಹಾಗಾಗಿ ನಮಗೆ ಎಲ್ಲ ಒಂದು ಕಡೆ ನೋವಾಗುತ್ತೆ, ಏನಪ್ಪ ನಾವು 17 ಜನರ ತ್ಯಾಗ, 17 ಜನರ ಭಿಕ್ಷೆ ಇದು ಮರ್ಜಿ ಇದರಲ್ಲಿ ನೀವು ಇದ್ದೀರಾ ಇವತ್ತು ಸರ್ಕಾರ. ಹಾಗಾಗಿ ಇದನ್ನ ನೀವು ಜ್ಞಾಪಕ ಮಾಡಿಕೊಳ್ಳದೆ ಹೋದರೆ ನಿಮಗೆ ಯಡಿಯೂರ ಸಿದ್ದಲಿಂಗೇಶ್ವರನು ಕೂಡ ನಿಮಗೆ ಒಳ್ಳೇದು ಮಾಡೋದಿಲ್ಲ. ಅದೇನೇ ಇರಲಿ, ಬಟ್ ಇವತ್ತಿನ ದಿವಸ ಯಾವ ರೀತಿ ಇದೆ ನಿಮ್ಮ ಮಂತ್ರಿಮಂಡಲ ಇವತ್ತು ನೀವು ಮಾಡಿರುವಂಥದ್ದು? 33 ಜನ ಮಂತ್ರಿಗಳಲ್ಲಿ 13 ಜನ ವೀರಶೈವಲಿಂಗ ಆಯ್ತರಾ? ಎಷ್ಟು 43-44% ಆಯಿತು. 11 ಜನ ಒಕ್ಕಲಿಗರು ಎಷ್ಟಾಯಿತು? 37% ಆಯಿತು. 4 ಜನ ಕುರುಬರು, ಹೌದು 4 ಜನ ಕುರುಬರು ರಾಜೀನಾಮೆ ಕೊಟ್ಟಿದ್ರು. ಹೇಗೆ ಇದು, ಯಾವ ರೀತಿ ಈಗ, ಯಾವ ರೀತಿ ಇದು? ಹಾಗಾಗಿ ದಯವಿಟ್ಟು ಏಕೆಂತಂದರೆ ಇಲ್ಲಿ ಯಾರಿಗೂ ಯಾವ ಯಾಕೆ ನಾಗೇಶ್ ನ್ಯಾಕ್ ತೆಗಿಬೇಕು ನೀವು? ನಾಗೇಶ್ ರಾಜೀನಾಮೆ ಕೊಟ್ಟಿರಲಿಲ್ವಾ ನೀವು ಮುಖ್ಯಮಂತ್ರಿ ಮಾಡಲಿಕ್ಕೆ? ಮುನಿರತ್ನಂಗೆ ಯಾಕೆ ಕೊಡ್ತಾ ಇಲ್ಲ ನೀವು? ಮುನಿರತ್ನಮ್ಮನಿಗೆ ಕೊಡಬೇಕು ನೀವು. ಮುನಿರತ್ನಮ್ಮನ ಬದಲು ನೀವು ಯೋಗೀಶ್ವರಿಗೆ ಕೊಡ್ತಾ ಇಲ್ಲ ಯಾರು? ಓ, ಮುನಿರತ್ನ ಮೇಲೆ ಕೇಸ್ ಇದೆ, ವಿಶ್ವನಾಥ್ ಮೇಲೆ ಹೈಕೋರ್ಟಲ್ಲಿ ಕೇಸ್. ಅರೆ, ನಮ್ಮ ಕೋರ್ಟ್ಗೂ ನನ್ನನ್ನು ಮಂತ್ರಿ ಮಾಡೋದಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ಹುಯಿಲೆಬ್ಬಿಸ್ಬೇಡಿ ಅದನ್ನ. 420 ಕೇಸ್ ಇದೆ. ಯಾರ ಮೇಲೆ? ಸೈನಿಕನ ಮೇಲೆ, ಯೋಗೀಶ್ವರ ಮೇಲೆ. ಸಾವಿರಾರು ಜನಕ್ಕೆ ಮೋಸ ಮಾಡಿದ್ದಾನೆ, ಇಟ್ಸ್ ಎ ಫ್ರಾಡ್. ಚೀಟ್ ಮಾಡಿದ್ದಾನೆ, ಸೈಟ್ ಕೊಡ್ತೀವಿ ಅಂತೇಳಿ. ಅವನ ಮೇಲೆ ಎಷ್ಟು ಕೇಸ್ಗಳಿಲ್ಲ ಇವತ್ತು? ಏನು ದುಂಬಾಲು ಬಿದ್ದು ಮಾಡ್ತಾ ಇದ್ದಿರಲ್ಲ ಅವನು? ಏನು ಎನಿ ಬ್ಲ್ಯಾಕ್ಮೇಲ್? ಎನಿ ಬ್ಲ್ಯಾಕ್ಮೇಲ್ ಎಲ್ಲಾದರೂ ಸಿಕ್ಕಾಕೊಂಬಿಟ್ಟಿದ್ದೀರಾ ನೀವು ಅವನ ಕೈಗೆ? ನೀವು ಯೋಗೀಶ್ವರಿಗೆ, ಅವನೇನು ರಾಜೀನಾಮೆ ಕೊಟ್ಟವನಲ್ಲ, ನಾವೆಲ್ಲ ತಿರುಗಾಡುವಾಗ ನಮ್ಮ ಬ್ಯಾಗ್ ಹಿಡ್ಕೊಂಡು ತಿರುಗ್ತಾ ಇದ್ದವನು. ಅವನನ್ನ ಮಂತ್ರಿ ಮಾಡ್ತೀವಿ, ರಾಜೀನಾಮೆ ಕೊಟ್ಟ ನಾಗೇಶನ್ನ ಮಂತ್ರಿ ಕಿತ್ತಾಕ್ತೀವಿ, ಮುನಿರತ್ನವನ್ನ ಮಂತ್ರಿ ಮಾಡಲ್ಲ. ಏನಿದು ನಾವು? ನ್ಯಾಯ ಅಲ್ಲ ಇತ್ತು, ನ್ಯಾಯ ಅಲ್ಲ ಇತ್ತು. ಹಾಗಾಗಿ ಜನ ನೋಡ್ತಾ ಇದ್ದಾರೆ, ಕರ್ನಾಟಕ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ.